ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲ ಚಂದ್ರ ಕಾಣುತ್ತಿದ್ದಾನಲ್ಲ, ಅವನಿಗೆ ಇನ್ನೊಂದು ಹೆಸರಿದೆ, ಉಡು ಅಂತ. ಉಡುಪ ಅಂದ್ರೆ ಆತನನ್ನು ಧರಿಸಿದವನು ಶಿವ ಅಂತ. ನೋಡಿ, ಆ ಚಂದ್ರನನ್ನ, ಚತುರ್ಥಿ ಚಂದ್ರನನ್ನ, ಆ ನಾಲ್ಕನೇ ದಿನದ ಚಂದ್ರ ಅಪ್ರಾಕ್ಸಿಮೇಟ್ಲಿ ಆತನನ್ನು ಧರಿಸಿರುವಂತಹ ಉಡುಪಿ ಒಡೆಯ ಉಡುಪ ಶಿವ ದರ್ಶನ ಮಾಡ್ತಾ ಇದ್ದೀವಿ. ಉಡುಪಿಗೆ ಉಡುಪಿ ಅಂತ ಹೆಸರು ಬರಲು ಕಾರಣವೇ ಚಂದ್ರನನ್ನು ಧರಿಸಿರುವ ಶಿವನು ಇಲ್ಲಿ ಪ್ರತಿಷ್ಠೆಯಾಗಿರುವುದರಿಂದ ಆ ಉಡುಪ ಶಿವನನ್ನ ಸಂದರ್ಶಿಸೋಣ. ನೋಡಿ, ಉಡುಪಿಗೆ ನೀವು ಬಂದರೆ ಮೊಟ್ಟ ಮೊದಲು ದರ್ಶನ ಮಾಡಬೇಕಾಗಿರೋ ಸ್ಥಳ ಚಂದ್ರಮೌಳೇಶ್ವರ ದೇವರು. ಈ ದೇವರ ದರ್ಶನ ಆದಮೇಲೆ ಉಡುಪಿಯಲ್ಲಿ ನಿಮಗೆ ಸ್ವಾತಂತ್ರ್ಯ. ನೋಡಿ, ಎಷ್ಟು ಸುಂದರವಾದ ಶಿವ. ಚಂದ್ರನನ್ನ, ಯಾವ ಚಂದ್ರನನ್ನ ಧರಿಸಿದ್ದಾನೋ ಅದೇ ಚಂದ್ರ ಆಕಾಶದಲ್ಲೂ ಇವತ್ತು ರಾರಾಜಿಸುತ್ತಿದ್ದಾನೆ. ಇದನ್ನ ಅನುಸಂಧಾನ ಅಂತ ಕರೀಬಹುದು, ಆತನ ಆಶೀರ್ವಾದ ಅಂತ ಕರೀಬಹುದು. ಇವತ್ತೇ ಉಡುಪಿಗೆ ಬರುವಂತೆ ಮಾಡಿದ್ದಾನೆ ಚಂದ್ರಶೇಖರ. ಉಡುಪಿಗೆ ಉಡುಪಿ ಎನ್ನುವ ಹೆಸರು ಬರಲು ಕಾರಣನಾದ ಚಂದ್ರಶೇಖರನಿಗೆ ನಮಿಸುತ್ತಾ ಈ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಹಾಕುವುದು. ನೋಡಿ, ಹಾಗಾಗಿ ನೀವು ಉಡುಪಿಗೆ ಬಂದರೆ ಶತಮಾನಗಳಿಂದ ಉಡುಪಿಯಲ್ಲಿ ರಾರಾಜಿಸುತ್ತಿರುವ ಈ ಚಂದ್ರಮೌಳಿಯ ದರ್ಶನ ಮಾಡಿ, ಮತ್ತೆ ಅನಂತೇಶ್ವರನ ದರ್ಶನ ಮಾಡಿ, ಶ್ರೀ ಮಧ್ವಾಚಾರ್ಯರಿಗೆ ಆಶ್ರಯ ಕೊಟ್ಟಂತಹ ಅನಂತೇಶ್ವರನ ದರ್ಶನ ಮಾಡಿ, ಮತ್ತೆ ಶ್ರೀಕೃಷ್ಣನ ದರ್ಶನ ಮಾಡಿ. ಶ್ರೀಕೃಷ್ಣನ ದರ್ಶನಕ್ಕೂ ಮುನ್ನ ಕನಕದಾಸನ ದರ್ಶನ ಮಾಡಿ, ಯಾಕಂದ್ರೆ ಆ ಶ್ರೀಕೃಷ್ಣನೂ ಕನಕದಾಸರನ್ನ ದರ್ಶನ ಮಾಡ್ತಾನೆ. ನೋಡಿ, ದೇವಾಲಯದ ಹಿಂಭಾಗ ಎಷ್ಟು ಸುಂದರ, ಎಷ್ಟು ಶಾಂತವಾಗಿದೆ. ನಾವಲ್ಲದೆ ಇಲ್ಲಿ ಯಾರು ಇಲ್ಲ, ನಮ್ಮ ನೆರಳಷ್ಟೇ. ನೋಡಿ, ಆ ಶಿವನ ಹಿಂಭಾಗ ಯಾವಾಗ್ಲೂ ಬೆಳೆಯುತ್ತಂತೆ. ಅದಕ್ಕೆ ನಂಜನಗೂಡು ನೋಡಿ, ಕಾಶಿ ನೋಡಿ, ಮುಂಭಾಗ ಬೆಳೆಯೋದಿಲ್ಲ ಶಿವನಿಗೆ, ಹಿಂಭಾಗ ಬೆಳೆಯುತ್ತೆ. ಹಿಂಭಾಗ ಊರು ಬೆಳೆಯುತ್ತೆ, ವಿಷ್ಣುವಿನ ಮುಂಭಾಗ ಬೆಳೆಯುತ್ತೆ, ಗಣಪತಿಯ ಬಲಭಾಗ ಬೆಳೆಯುತ್ತೆ, ದುರ್ಗಾ ಪರಮೇಶ್ವರಿಯ ಎಡಭಾಗ ಬೆಳೆಯುತ್ತೆ. ಇದು ಆಲಯ ಧರ್ಮ. ಅದಕ್ಕೆ ಶಿವನ ಹಿಂಭಾಗದಲ್ಲಿ ನೀವು ಪ್ರಾರ್ಥನೆ ಮಾಡೋದನ್ನ ಮರೆಯಬೇಡಿ. ಶಿವನಿಗೆ ಹಿಂಭಾಗದಲ್ಲಿ ಶಕ್ತಿ ಜಾಸ್ತಿ. ಎಷ್ಟು ಶಾಂತವಾಗಿದೆ ಚಂದ್ರಮೌಳೇಶ್ವರ, ತುಂಬಾ ಶಕ್ತಿಶಾಲಿ ದೇವರು. ಉಡುಪಿ ಇವತ್ತು ಉಡುಪಿಯಾಗಿರಲು ಕಾರಣನಾದ ಚಂದ್ರಮೌಳೇಶ್ವರನಿಗೆ ದರ್ಶನ ಆದ ಮುಕ್ಕಾಲು ಪ್ರದರ್ಶನ ಆಗಿದೆ. ಇವಾಗ ಸೋಮಸೂತ್ರದ ಹತ್ರ ಬಂದಿದ್ದೀವಿ ನೋಡಿ, ಇವಾಗ ಮತ್ತೆ ವಾಪಸ್ ಹೋಗೋಣ. ಇದೊಂದು ರೀತಿಯ ಪ್ರಕಾರ ಪ್ರದಕ್ಷಿಣೆ ಶಿವನಿಗೆ. ಸೋಮಸೂತ್ರದವರೆಗೂ ಹೋಗಿ ಮತ್ತೆ ವಾಪಸ್ ಬಂದು ಈ ಕಡೆ ಸೋಮಸೂತ್ರ, ಯಾಕಂದ್ರೆ ಸೋಮಸೂತ್ರವನ್ನ ಯಾರು ದಾಟಲು ಸಾಧ್ಯವಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೆ. ಇಲ್ಲಿ ಸತತವಾಗಿ ವಿದೇಶಿಯರು ವಶವಾಗಿರುವಂತ ಜಾಗ ಇದು, ಸತತವಾಗಿ ಬರ್ತಾ ಇರ್ತಾರೆ ಉಡುಪಿಗೆ. ಉಡುಪಿ ಕರ್ನಾಟಕದ ವರ, ಕರ್ನಾಟಕದಲ್ಲಿ ಶ್ರೇಷ್ಠವಾದ. ನೀವು ಗೂಗಲ್ ಅರ್ಥಲ್ಲಿ ಹೋಗಿ ಉಡುಪಿ ನೋಡಿ, 90% ಮನೆಗಳು ತೊಟ್ಟಿ ಮನೆಗಳಿದೆ ಇಲ್ಲಿ. ಅಂದ್ರೆ ನಮ್ಮ ಈ ಉಡುಪಿಯಲ್ಲಿ ನಾಗರಿಕತೆ ಎಷ್ಟು ಚೆನ್ನಾಗಿ ಎಷ್ಟು ವರ್ಷಗಳಿಂದ ಬಂದಿದೆ ನೋಡಿ. ತೊಟ್ಟಿ ಮನೆ ಅಂದ್ರೆ ಅದೊಂದು ಶ್ರೇಷ್ಠವಾದ ವಾಸ್ತು ಪರಿಕಲ್ಪನೆ. ಚಂದ್ರಮೌಳೇಶ್ವರನನ್ನ ಚಂದ್ರನೊಡನೆ, ನಿಜ ಚಂದ್ರನೊಡನೆ ಒಂದ್ಸಲ ದರ್ಶನ ಮಾಡಿ ಬನ್ನಿ. ಆದಿ ಭಿಕ್ಷು ಶಿವನು ನೀಡುವರ ನಡೆ ನೋಡಿ, ವರ ನೀಡುವವನು ಬೇಡವೆಂದೆಂಬವರು ಬೇಡವೇ ಬೇಡ, ಬೇಕು ಎನ್ನುವರ್ ಹಿಂದೆ ಓಡಲೇ ಬೇಡ, ಬೇಡಿ ತಿಂದವರೆಲ್ಲ ಬೋಧಿಸತ್ವರು ಅಲ್ಲ, ಬೇಕು ಎಂದವರೆಲ್ಲ ಭಿಕ್ಷುಕರು ಅಲ್ಲ, ಬೇಡ ಬೇಕೆಂದಾಗ ಬೇಕು ಬೇಡಾಯಿತು,
ಬೇಕು ಸಾಕೆಂದಾಗ ಬೇಡುವಂತಾಯಿತು, ಬೇಡಿ ತಿನ್ನದ ಬೇಡ ಬೇಟೆಯಾಡುವನು. ಬೇಡಿ ತಿಂದನು ಬುದ್ಧ ಬೇಟೆ ಬೇಡೆಂದನು, ಬೇಕುಗಳ ಅರಿತವನು ಬೇಡುವದರಳು ಉತ್ತಮನು, ಬೇಕುಗಳ ಹೊತ್ತವನು ಬೇಡದ್ದು ಬೇಡುವನು, ಬೇಕುಗಳ ಗೆದ್ದವನು ಬೇಡಿಕೆಯ ಪಡೆದವನು, ಕಣ್ಣು ನೀಡಿದ ನಂದು ನೀಡುವಗೆ ಬೇಡನು, ನೀಡುವರ ನಡೆ ನೋಡಿ ನೀಡುವರ ನಡೆ ನೋಡಿ ವರ ನೀಡುವವನು, ನೀಡಲೆಂದೇ ಬೇಡುವನು ಆದಿಭಿಕ್ಷು ಶಿವನು, ನೀಡಲೆಂದೇ ಬೇಡುವನು.